ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ವ್ಲಾಗ್ ಆ್ಯಕ್ಚುಲಿ ಮನೆ ಹೊರಗಡೆಯಿಂದ ಶುರು ಮಾಡ್ತಿದ್ದೀನಿ. ಇವಾಗ ನಾನು ಅಂಗಡಿಗೆ ಹೋಗ್ಬಿಡ್ತಿದ್ದೀನಿ ಸಕ್ಕರೆ ತರಕ್ಕೆ. ಇನ್ನೊಂದು 4 ದಿನದಿಂದ ಆ್ಯಕ್ಚುಲಿ ಏಯ್ ಚಾರ್ಲಿ ಬಾರ ಇಲ್ಲಿ ಲೇ ಚಾರ್ಲಿ, ನಾನು ಬೆಳಿಗ್ಗೆನೇ ಇಟ್ಕೊಂಡಿದ್ದೆ ಆದರೂ ಮತ್ತೆ ನಾಟ್ಕೊಡಿತ್ತು ಅವನೇ. ಆ್ಯಕ್ಚುಲಿ ಒಂದು 4 ದಿನ ಹಿಂದೆ ಮಳೆ ಬಂದಿರಲಿಲ್ಲ, ಇವತ್ತು ಏನಪ್ಪ ಇದ್ದಕ್ಕಿದ್ದಂಗೆ ಮಳೆ ಬಂತು. ಅದು ಜೋರಾಗಿ ಬರಲಿಲ್ಲ, ಅವತ್ತು ಸ್ವಲ್ಪ ಈ ಲೈಟಾಗಿ ಮಳೆ ಉದ್ರೂ ಹಂಗೆ ಬಂತು. ಸೊ ಮಧ್ಯಾಹ್ನವೂ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗಂತೂ ಸ್ವಲ್ಪ ಮೋಡ ಆಗಿದೆ. ಅಜ್ಜಿ ಆಯ್ತಾ ಕಾಫಿ, ಸಕ್ಕರೆ ಕೊಡವ 3 ಕೆಜಿ. ನೋಡಿ ಇವಾಗ ಚಾರ್ಲಿ ಈಗ ಹೆಂಗೆ ಆಡ್ತೇನೆ ಅಂದರೆ, ನಾನು ಸುಮ್ಮನೆ ಇಲ್ಲಿ ಈ ಕಡೆಯಿಂದ ನಿಂಕದಿ ಅಂದರೆ ನೋಡಿ ಎಷ್ಟು ಉರ್ಕೋತಾನೆ. ಹಾಂ ನೋಡಿ, ಯಾರು ಇಲ್ಲ ಕಣ ಚಾರ್ಲಿ, ಯಾರು ಇಲ್ಲ ಬಂಗಾರು. ನೋಡಿ ಕಡೆ ರೆಡಿ, ಏಯ್ ಬಾರೆ ಕಡೆ ಚಾರ್ಲಿ, ಏಯ್ ಬಾರ ಇಲ್ಲಿ, ಏಯ್ ಚಾರ್ಲಿ ಬಾ ಸಾಕು ಬಾ, ಅಲ್ಲಿ ಯಾರು ಇಲ್ಲ ಅಂತಿಲ್ವ ನಿಂಗೆ. ನೋಡಿ ಪಪ್ಪ ಮತ್ತು ಅಣ್ಣ ಇನ್ನೂ ಮಲಗೋರು. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. ಗಂಟೆಗೆ ಎದ್ದು ಏನು ಮಾಡಿದೆ? ಎಡಿಟ್. ನಿಮ್ಮ ಕೆಲಸ ಇತ್ತು ಮಾಡಿದ್ಯಾ? ಎದ್ದು ನನ್ನ ಮಗನೇ ಗೊತ್ತಾಯ್ತಾ, ಯಾಕೆ ರಾತ್ರಿ ಮಾಡಲಿಲ್ಲ? ರಾತ್ರಿ ನಿದ್ದೆ ಬಂತು. ಹಾಂ ಮತ್ತೆ ನನಗೂ ಹಿಂಗೆ ನಿದ್ದೆ ಬರ್ತಿತ್ತು. ನಿನ್ನ ಹಂಗೆ ರಾತ್ರಿ ಏನು ಮಾಡಿದೆ ನೀನು? ಟಿವಿ ಮತ್ತೆ ಅಮ್ಮ ಇವಾಗ ಟೀ ಮಾಡಿಕೊಟ್ಟವ್ರೆ. ಈಗ ಎಲ್ಲರೂ ಈಗ ನನ್ನ ಬ್ಲಾಗಿ ಕಾಯ್ತವ್ರೆ, ಕಾಯ್ತಿಲ್ಲ ನೋಡ್ತಾರೆ. ಈಗ ಟೈಮ್ ಎಷ್ಟಾಗೈತಮ್ಮ? 11 ಗಂಟೆ. ಟೀ ಎಲ್ಲ ಕುಡ್ದು ಮತ್ತೆ ಬಂದು ಮಲಗಿದೆ, ಯಾಕೋ ಸಖತ್ತೆ ನಿದ್ದೆ ಬಂತು. ಆ ಕೈ ಸಖತ್ತೆ ನೋವುತ್ತೈತೆ ಗುರು, ಇದು ಶೋಲ್ಡರು ಸಖತ್ತೆ ಸಖತ್ ನೋವುತ್ತೈತೆ ಯಾಕೋ. ಒಂದ್ ನಿಮಿಷ, ಈಗ ಫುಲ್ ಮುಖ ಎಲ್ಲ ತೊಳೆದು ಫುಲ್ ಫ್ರೆಶ್ ಆಗಿದ್ದೀನಿ. ಏನಣ್ಣ ಉಯ್ಯ ಒಳ್ಳೆ ಸ್ಪೂನ್ ನೋಡಿ ಹೆಂಗೆ ಮಾಡ್ತಾವ ನೋಡಲ್ಲಿ, ಮ್ಯಾಜಿಕಲ್ ತಾನಣ್ಣ. ಈಗ ಸದ್ಯಾಗ ತಿಂಡಿ ಉಪ್ಪಿಟ್, ಉಪ್ಪಿಟ್ ಅದು ನಾರ್ಮಲ್ ಉಪ್ಪಿಟ್ಟು ಅಲ್ಲ, ವೆಜಿಟೇಬಲ್ ಉಪ್ಪಿಟ್ಟು. ಈ ಥರ ಸಕಾಲ ಇರ್ತೈತೆ ತಿನ್ನಕ್ಕೆ. ಅಮ್ಮ ಮೊಸರು ಹಾಕತ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಮತ್ತು ಅಣ್ಣ ಈಗ ಪೇಂಟ್ ಅಂಗಡಿಗೆ ಹೋಗ್ಬಿಟ್ಟು ಬಂದ್ವಿ. ನೆನ್ನೆ ಅಣ್ಣ ಒಂದು ಕಲರ್ ತಂದಿದ್ದ, ಬ್ಲೂ ಕಲರು, ಅದು ನಮ್ಮ ಅಮ್ಮಂಗೆ ಇಷ್ಟ ಆಗಲಿಲ್ಲ, ಬ್ಲೂ ಬದಲು ಎಲ್ಲೋ ಹಾಕೋಣ ಅಂತ ಅಂದರು. ಎಲ್ಲಿಗೆ ಅಂದರೆ ಈ ಮಟ್ಕೆಗೆ, ಅದೇ ಮದುವೆಗೆ. ಇವಾಗ ಯಾಕೋ ಮಳೆ ಬರ್ತಿದೆ ಬಟ್ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಿಲ್ಲ. ಈಗ ನಮ್ಮ ಅಮ್ಮ ಪೇಂಟ್ ಹೆಂಗೆ ಹೊಡಿತಾರೆ ಇದಕ್ಕೆ. ಅಮ್ಮ ಎಲ್ಲಿದೆಯಾ? ಅಲ್ಲ ಇದು ಯಾಕೆ ಲೇಟಾಗಿ ಮಳೆ ಬೇರೆ ಬರ್ತಿದೆ ಒಳಗಡೆ? ಮಳೆ ಏನು ಬರ್ತಿಲ್ಲ, ಮತ್ತೆ ಮಳೆ ಕೈ ಕೊಡ್ತು. ಓಹೋ ಇಲ್ಲ ಇಷ್ಟೇ ಇದ್ದಿದ್ದು. ಅಮ್ಮ ಮತ್ತೆ ಅಣ್ಣ ಮೇಲೆ ಮಡ್ಕೆ ಎಲ್ಲ ಪೇಂಟ್ ಎಲ್ಲ ಹೊಡ್ದು ಈಗ ಎಲ್ರಿಗೂ ಊಟ ಮಾಡ್ತಿದ್ದೀವಿ. ಊಟ ಚಿಕನ್ ಸಾಂಬಾರ್ ಗ್ರೇವಿ ಥರ ಮಾಡೋಣ. ನಮ್ಮಮ್ಮ ಹೆಂಗೈತೆ ಪಾಪ ಟೇಸ್ಟು? ಅಣ್ಣ ನಮ್ಮಮ್ಮ ರೂಮಲ್ಲಿ ಕೂತು ಊಟ ಮಾಡ್ತಿರ್ಬೇಕು. ಅಮ್ಮ ಊಟ ಮಾಡ್ತಿದ್ಯಾ? ಓ ಚೆನ್ನಾಗಿತ್ತು. ಆದರೆ ಖಾರ ಇಲ್ಲ, ಸಕ್ಕರೆ ತಿಂತಿದ್ಯಾ? ಅದು ತಿನ್ಬೇಕದು ಒಳ್ಳೇದು. ಆ್ಯಕ್ಚುಲಿ ಇವಾಗ ಆಟ ಆಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನೋಡಿದ್ರೆ ನಮ್ಮಮ್ಮ ನಮ್ಮ ಅಣ್ಣನೇ ಅರ್ಧ ಏ ಬೇಡ ಬೇಡ ಮೋಡ ಆದಂಗೆ ಆಗಿದೆ ಅಂತ ಅಂದ. ನಮ್ಮಮ್ಮ ಹ್ಞೂ ಅಂತಿದ್ರು ಅಷ್ಟೊತ್ತಿಗೆ ಇವನು ಮದ್ದಿಕ್ಕ ಬಾಯಿ ಆಗ್ತಾ
ಏನ್ ಸ್ವಲ್ಪ ಆಗೈತ್ ಕಣ್ಣ, ಬಿಸಿಲಿಲ್ವ ಬಿಸಿಲು ಬರ್ತಿಲ್ವ ಅಲ್ಲಿ ನೋಡಿ, ಇವಾಗ ಒಳ್ಳೆ ಬಿಸಿಲು ಬಂತು. ಸೊ ಆಟ ಆಡಕ್ ಸಖತ್ತೆ ಮನ್ಸಾಗ್ತೈತೆ. ಅದು ಕ್ರಿಕೆಟು, ನಮ್ಮ ಅಣ್ಣನು ಚಾರ್ಲಿಯಲ್ಲಿ ಟ್ರ್ಯಾಕ್ಟ್ರು ವೀಲಿನ ಕಡೆ ಹೋಯ್ತವನೆ. ಹೇ ಬಾರ ಚಾರ್ಲಿ ಸಾಕು, ಲೇ ಬಾರ, ಲೇ ಸಾಕು ಬಾರ. ಈಗ ನೋಡಿ ಚಾರ್ಲಿ ಅಟೆನ್ಷನ್ ಆಗೋದು. ಚಾರ್ಲಿ ಬಾ, ಕ್ಯಾಚ್ ಹಿಡಿತಿ ಅಂದಿದ್ದು ಹೊರಗಡೆ ಅಲ್ಲ. ಬಾ 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 ರೆಡಿ, ಇದು ಆಟ ಆಡಕ್ ಹೋಗಿ ಬರ್ತೀನಿ. ಮೋಡ ಫುಲ್ ಕಡಿಮೆ ಆಗೈತೆ, ಇಲ್ಲ ಬಿಸಿಲು ಬಿಸಿಲು ಬಂದೈತಿ ಕಣಮ್ಮ. ಅವನ ಅಣ್ಣ ಹೇಳಿದ್ಕೆ ಇಲ್ಲ ಕಣ್ಣ, ನಿಜ ನೋಡು ನಾನು ಒಪ್ಕತ್ತಿದ್ದೆ ನೋಡು. ನಾನು ತಡಿ ಒಂದ್ ನಿಮಿಷ, ನಾನು ಕೇಳಿಸ್ಕ ಇಲ್ಲ, ಈಗ ನಾನು ಒಪ್ಪಿದ್ದೆ ಅಲ್ವಾ ಬೇಡ ಅಂತ, ಯಾಕಂದ್ರೆ ಮೋಡ ಆಯ್ತು. ಈಗ ನಿಜ ಮೋಡ ಇಲ್ಲ, ಫುಲ್ ಬಿಸಿಲು ಬಂದೈತಮ್ಮ. ಅಮ್ಮ ಇನ್ನಂಗೆ ನಿಂತೇಳ ಹೊರಗಡೆ ಹೋಗಕ್ ಇಷ್ಟ ಕಣಮ್ಮ. ಇವಾಗ ಇಲ್ಲಿ ನಮ್ಮ ಮನೆ ಟೆರೆಸ್ ಮೇಲೆ ಈಗ ಇದೀನಿ ಇತ್ತು. ನನ್ನ ಮಗಂದು ಈಗ ಮಳೆನೆ ಬಂದಿಲ್ಲ, ಅವಾಗ ಏನೋ ಸ್ವಲ್ಪ ಮೋಡ ಆಗಿದ್ ಬರೀ ಆಗ, ಇವಾಗ ಎಂಥದ್ದು ಮೋಡ ಇಲ್ಲ ನೋಡಿ, ಫುಲ್ಲು ಚೆನ್ನಾಗೇ ಇದೆ ವೆದರು. ಬರು ಟೆರೆಸ್ ಮೇಲೆ ಬಂದ ಆಕ್ಚುಲಿ ಲಾಸ್ಟ್ ವ್ಲಾಗಿಗೆ ಸುಮಾರು ಜನ ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ. ಬಟ್ ಒಬ್ರೊಬ್ರು ಯಾಕೆ ಏನದು ಪೋಸ್ಟಲ್ಲಿ ಏನದು ಬಂದಿದ್ದು ಗೂಗಲ್ ಆಡ್ಸೆನ್ಸ್ ಅದು ಏನದು, ಸುಮಾರು ಜನಕ್ಕೆ ಅದು ಅರ್ಥ ಆಗಿಲ್ಲ. ಮತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಏನು ಹೇಳಿಲ್ಲ. ಆ್ಯಕ್ಚುಲಿ ಅದು ನನಗೆ ಪೋಸ್ಟ್ ಬಂದಿದ್ದು ಗೂಗಲಿಂದ. ಗೂಗಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾನು ಯೂಟ್ಯೂಬ್ಗೆ, ಯೂಟ್ಯೂಬ್ಗೆ ಯೂಸ್ ಆಗುತ್ತೆ. ಯೂಟ್ಯೂಬಿನ ಮಾನಿಟೈಸೇಷನ್ ಆನ್ ಆಗಿದೆ. ಇನ್ನು ನನ್ನ ಯೂಟ್ಯೂಬ್ ವೀಡಿಯೋಸ್ಗೆಲ್ಲ ಇನ್ನು ಅಡ್ವರ್ಟೈಸಿನ ಬರುತ್ತೆ. ಇವಾಗ ಪಪ್ಪ ಈಗ ಹೊರಗಡೆ ಹೋಗಿದ್ರು, ಹಂಗೆ ಬರ್ತೆ ಈಗ. ಮೂರು ಏನೋ ಬೀಡ ತಂದವ್ರೆ ಊಟ ಆದ್ಮೇಲೆ ತಿನ್ನ, ಸ್ವೀಟ್ ಬೀಳ ಚಿಂದಿರುತ್ತೆ, ಊಟ ಆದ್ಮೇಲೆ ತಿನ್ನಕ್ಕಂತೂ ಇನ್ನೂ ಮಸ್ತ್ ಇರುತ್ತೆ. ಈಗ ಇದನ್ನು ಫ್ರಿಡ್ಜಿಗೆ ಇಡ್ತೀನಿ. ಅಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗಿ ಬರ್ತಿರ್ಬೇಕಿದ್ರೆ ಬಸ್ಸಲ್ಲಿ ನಾನು ಮತ್ತು ಅಣ್ಣ ಏಮಾಮ ಮೂರು ಜನ ಒಂದು ಫ್ರೂಟಿ ತಗೊಂಡಿದ್ವಿ. ಅದು ಇನ್ನೂ ಆ್ಯಕ್ಚುಲಿ ಫುಲ್ ಕುಡ್ದಿಲ್ಲ, ಸ್ವಲ್ಪ ಇದೆ ಇನ್ನೂ. ಫ್ರೂಟಿ ಬೇಕಾ? ಸ್ವಲ್ಪ ಅದೇ ಚಿಕ್ಕಮಂಗ್ಳೂರು ಫ್ರಿಡ್ಜಿಗೆ ಸ್ವಲ್ಪ ಇದು ಕುಡ್ಕೋಬೇಕು. ಪಪ್ಪಂಗ ಬೇಕಾ ಕೊಡೋದ್ರ ಪಪ್ಪ ಮತ್ತು ಅಣ್ಣ ಪುಷ್ಪ ಫಿಲಮ್ ಎಷ್ಟು ನೋಡ್ತಾರೋ ನನಗಂತೂ ನಿಜ ಗೊತ್ತಿಲ್ಲ. ಇವಾಗಲೂ ಅಲ್ಲಿ ಹೊರಗಡೆ ಹಾಲಲ್ಲಿ ಕುತ್ಕೊಂಡು ಪುಷ್ಪ ಫಿಲಮ್ ನೋಡ್ತಾವ್ರೆ. ಇದು ಎಷ್ಟನೇ ಸಲ ನೋಡ್ತಿದ್ದೀರಾ ಪಪ್ಪ ಪುಷ್ಪ ಫಿಲಮ್? ಅಣ್ಣ ಎಷ್ಟಿದೆ? ಒಂದು 15 ಸಲ ನೋಡ್ತಾವ್ರೆ ಟ್ಯಾಬಲ್ಲಿ, ಮೊಬೈಲಲ್ಲಿ, ಟಿವಿಲಿ. ಇವಾಗ ಊಟ ಉಪ್ಪಿಟ್ಟು, ಬೆಳಿಗ್ಗೆ ಟಿಫನ್. ಈಗ ನಮ್ಮ ಅಮ್ಮಗೆ ಸ್ವಲ್ಪ ಸ್ವಲ್ಪ ಈಗ ಎಲ್ರಿಗೆ ಈಗ ಉಪ್ಪಿಟ್ಟು ಹಾಕೊಟ್ಟಾರ. ನಿಂಗೆ ತಿಂದ ತಿಂದ ಉಪ್ಪಿಟ್ಟು ನಿಂದು? ಏನು ಸೇಬಾ ಅಣ್ಣ ಆಪಲ್? ಮತ್ತೆ ಅಣ್ಣ ಈಗ ಚಾಲಿನ ಈಗ ಇಟ್ಕೊಳಕ್ ಈಗ ಬಂದಿದೀವಿ. ಈಗ ವಿಡಿಯೋ ಬ್ಯಾಕ್ ಕ್ಯಾಮ್ರಾಯಿಂದ ಮಾಡ್ತಿದ್ದೀನಿ. ಫ್ಲಾಶ್ ಲೈಟ್ ಬಿಟ್ಕೊಂಡು ಹೆಂಗ್ ಬರ್ತಿದ್ಯೋ ಗೊತ್ತಿಲ್ಲ ನೋಡೋ. ಕರೆಕ್ಟಾಗಿ ಬರ್ತಿದ್ಯಾ? ನಮ್ಮ ಅಣ್ಣನ ಇಲ್ಲಿ ಲಿಂಕ್ ಅಲ್ಲಿ ಸೇಫ್ ತಿಂತವನೆ. ಹೊರಗಡೆ ಬಂದ್ರೆ ಇದೇ ಬೇಜಾರು ಗುರು, ಕ್ಲೀನಾಗಿ ಬ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ. ಅಂದ್ರೆ ಈ ಟೈಮಲ್ಲಿ ಇದೊಂದು ಲೈಟ್ ಕಂಬ ಇದೆ, ಬಟ್ ಇದೇನು ಅಷ್ಟೊಂದು ಲೈಟ್ ಕೊಡಲ್ಲ. ವಿಡಿಯೋ ಮಾಡೋಕ್ಕೆಲ್ಲ ತುಂಬಾ ಹಿಂಸೆ ನೋಡಿ. ಚಾರ್ಲಿನೆಲ್ಲ ಇಟ್ಕೊಂಬಂದಾದ್ಮೇಲೆ ಇವಾಗ ಒಂದು ಬೆಕ್ಕು ಇವಾಗ ಬಂದು ಪಡ್ಕತ್ತಿದೆ. ಏನು ಹೇಳೋಣ ಹೇಳಿ. ಅದಕ್ಕೆ ಅಣ್ಣ ಇವಾಗ ಇಲ್ಲಿ ಹಾಲು ಹಾಕ್ತಾವ ಬೇಗ. ಬಾತ್ ಕುಡಿದ್ ಬಾ, ಕುಡಿದ್ ಬಾ ಬರುತ್ತೆ ನಾನಿದ್ರೆ.
ಟೈಮ್ 11 ಕಾಲ ಆಗಕ್ ಬಂತು, ಪಪ್ಪ ಇನ್ನು ಮಲಗಿಲ್ಲ ನೋಡಿ, ಮೊಬೈಲ್ ಇಟ್ಕೊಂಡ್ ಹೆಂಗ್ ಕೂತವ್ರೆ. ಎಡಿಟ್ ಮಾಡ್ ನೀನು, ಎದಳು ಹೋಗಿ ಮಲ್ಕ ನೀನು ವಾ, ಎಡಿ ಮಲ್ಕ ನೀನು ವಾ. ಗುಡ್ ನೈಟ್ ಓಳವಾ. ಓಕೆ ಗೈಸ್ ಬಾಯ್. ಓಕೆ ಇಸ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸುಬ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಂ ಫೋನು. ಬಾಯ್.